ಸ್ನೇಹಿತರೆ, ಬುಮ್ರಾ ಅವರ ಎಸೆತದಲ್ಲಿ ಸಿಕ್ಸರ್ ಹೊಡೆಯಲು ಪ್ರಯತ್ನಿಸಿದ ಶುಭ್ಮನ್ ಗಿಲ್ ಅವರ ಅಪಾಯಕಾರಿಯಾದ ಕ್ಯಾಚ್ ಅನ್ನು ಚಿರತೆಯ ವೇಗದಲ್ಲಿ ಓಡಿ ಹಿಡಿದರು ರೋಹಿತ್ ಶರ್ಮಾ. ಈ ಕ್ಯಾಚ್ ಅನ್ನು ನೋಡಿ ಸ್ವತಃ ನೀತಾ ಅಂಬಾನಿ ಅವರು ಎದ್ದು ನಿಂತು ಚಪ್ಪಾಳೆ ತಟ್ಟಿದರು, ಹಾಗೂ ಪಾಂಡ್ಯ ಕೂಡ ಕ್ಯಾಚ್ ಅನ್ನು ಹಿಡಿದ ನಂತರ ರೋಹಿತ್ ಶರ್ಮಾ ಅವರನ್ನು ಅಪ್ಪಿಕೊಂಡರು. ಹಾಗಾದರೆ ಹೇಗೆ ರೋಹಿತ್ ಶರ್ಮಾ ಈ ಅಪಾಯಕಾರಿಯಾದ ಕ್ಯಾಚ್ ಅನ್ನು ಹಿಡಿದು ತಮ್ಮ ಮುಂಬೈ ತಂಡಕ್ಕೆ ನಾಯಕನಾಗಿ ಅಲ್ಲದಿದ್ದರೂ ಕೂಡ ಒಬ್ಬ ಆಟಗಾರನಾಗಿ ವಿಕೆಟ್ ಅನ್ನು ತಂದುಕೊಟ್ಟರು ಎಂದು ಈ ವಿಡಿಯೋದಲ್ಲಿ ತೋರಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ಹಾರ್ದಿಕ್ ಪಾಂಡ್ಯ ಮತ್ತು ರೋಹಿತ್ ಶರ್ಮಾನಲ್ಲಿ ಯಾರು ನಿಮ್ಮ ನಿಜವಾದ ನಾಯಕ ಎಂದು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಸ್ನೇಹಿತರೆ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಮತ್ತು ಗಿಲ್ ನಡುವೆ ಇಂದು ಗುಜರಾತಿನ ನರೇಂದ್ರ ಮೋದಿ ಸ್ಟೇಡಿಯಂನಿಂದ ಯುದ್ಧ ಆರಂಭವಾಗಿದೆ. ಈಗ ನಿಜವಾಗಿಯೂ ಐಪಿಎಲ್ 2024 ಆರಂಭವಾದ ಹಾಗೆ ಕಾಣಿಸುತ್ತಿದೆ. ಈ ಪಂದ್ಯವನ್ನು ನೋಡಲು ಸುಮಾರು 1,00,000 ಜನರು ನರೇಂದ್ರ ಮೋದಿ ಸ್ಟೇಡಿಯಂಗೆ ಬಂದಿದ್ದರು. ಮುಂಬೈ ಹಾಗೂ ಗುಜರಾತ್ ನಡುವೆ ನಡೆದ ಈ ಪಂದ್ಯದ ಟಾಸ್ ಗೆದ್ದ ಹಾರ್ದಿಕ್ ಪಾಂಡ್ಯ ಅವರು ಮೊದಲು ಬೌಲಿಂಗ್ ಮಾಡಲು ನಿರ್ಧರಿಸಿದರು. ನಂತರ ಮೊದಲ ಓವರ್ನಲ್ಲಿಯೇ ಬೌಲಿಂಗ್ ಮಾಡಲು ಬಂದ ಹಾರ್ದಿಕ್ ಪಾಂಡ್ಯ ಅವರು ಹಿಗ್ಗಾ ಮುಗ್ಗಾ ಒಡೆಸಿಕೊಂಡರು. ಆದ್ದರಿಂದ ನಂತರ ಬುಮ್ರಾ ಅವರಿಗೆ ಬೌಲಿಂಗ್ ಮಾಡಲು ಕರೆಸಿದರು. ಹಾಗೂ ಬೌಲಿಂಗ್ ಮಾಡಲು ಬಂದ ತಕ್ಷಣ ಬುಮ್ರಾ ಅವರು ಕೂಡ ಗಿಲ್ ಅವರಿಗೆ ಬಲೆಗೆ ಸಿಲುಕಿಸಿ ರೋಹಿತ್ ಶರ್ಮಾ ಅವರ ಕೈಯಲ್ಲಿ ಕ್ಯಾಚ್ ಔಟ್ ಮಾಡಿದರು. ಸ್ನೇಹಿತರೆ, ಈ ವಾಕ್ಯ ಬಂದು ಇನ್ನಿಂಗ್ಸ್ನ 8ನೇ ಓವರ್ನದ್ದು. ಅಲ್ಲಿಯವರೆಗೆ ಗಿಲ್ ಅವರು 3 ಬೌಂಡರಿ ಮತ್ತು 1 ಸಿಕ್ಸರ್ನ ಸಹಾಯದಿಂದ 31 ರನ್ ಬಾರಿಸಿ ಬಿರುಗಾಳಿಯ ಫಾರ್ಮ್ನಲ್ಲಿ ಇದ್ದರು. ಆದರೆ ನಂತರ 8ನೇ ಓವರ್ನಲ್ಲಿ ಬೌಲಿಂಗ್ ಮಾಡಲು ಬಂದ ಬುಮ್ರಾ ಅವರು ಗಿಲ್ ಅವರಿಗೆ ಬಲೆಗೆ ಸಿಲುಕಿಸುವ ಮೂಲಕ ಒಂದು ಉತ್ತಮವಾದ ಯಾರ್ಕರ್ ಅನ್ನು ಹಾಕಿದರು. ನಂತರ ಗಿಲ್ ಅವರು ಮಿಡಾನ್ನಲ್ಲಿ ನಿಂತಿದ್ದ ರೋಹಿತ್ ಶರ್ಮಾ ಅವರ ಕಡೆಗೆ ಆ ಶಾಟ್ ಅನ್ನು ಹೊಡೆದರು. ನಂತರ ಉತ್ತಮವಾದ ಎಫರ್ಟ್ ಹಾಕಿದ ರೋಹಿತ್ ಶರ್ಮಾ ಅವರು ಬಾಲ್ ಅವರಿಗಿಂತ ದೂರವಿದ್ದರೂ ಕೂಡ ವೇಗವಾಗಿ ಓಡಿ ಹೋಗಿ ಉತ್ತಮವಾದ ಡೈವ್ ಅನ್ನು ಹಾಕುವ ಮೂಲಕ ಕಷ್ಟಕರವಾದ ಕ್ಯಾಚ್ ಅನ್ನು ಹಿಡಿದರು. ರೋಹಿತ್ ಶರ್ಮಾ ಹಿಡಿದ ಈ ಕ್ಯಾಚ್ ಅನ್ನು ನೋಡಿ ಮೈದಾನದಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರು ಶಾಕ್ ಆದರು. ಹಾಗೂ ಅಷ್ಟೇ ಅಲ್ಲದೆ ಮುಂಬೈನ ಓನರ್ ನೀತಾ ಅಂಬಾನಿ ಅವರು ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಮತ್ತು ಮುಂಬೈನ ಹೊಸ ನಾಯಕನಾಗಿರುವ ಪಾಂಡ್ಯ ಅವರು ಕೂಡ ಉತ್ತಮವಾದ ಕ್ಯಾಚ್ ಅನ್ನು ಹಿಡಿದ ನಂತರ ರೋಹಿತ್ ಶರ್ಮಾ ಅವರನ್ನು ಅಪ್ಪಿಕೊಂಡರು. ಈ ಕ್ಯಾಚ್ ನ ಕಾರಣವೇ ಉತ್ತಮವಾದ ಫಾರ್ಮ್ ನಲ್ಲಿದ್ದ ಗಿಲ್ ಅವರು ಔಟ್ ಆದರು ಮತ್ತು ಮುಂಬೈ ತಂಡ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡಿತು. ಸ್ನೇಹಿತರೆ, ರೋಹಿತ್ ಶರ್ಮಾ ಅವರು ಹಿಡಿದ ಈ ಕ್ಯಾಚ್ಗೆ ನೀವು 10 ರಲ್ಲಿ ಎಷ್ಟು ಅಂಕ ನೀಡುತ್ತೀರಾ? ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.